Hi family, very good morning. Once again, welcome back my YouTube channel Shweta Aduge Mane. ನಾನು ನಿಮ್ಮ ಶ್ವೇತಾ ಸತೀಶ್, ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಅರ್ಲಿ ಮಾರ್ನಿಂಗ್ ಟೈಮ್ ಬಂದು 9:10. ನನ್ನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, 9:10 ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಕೂಡ ಆಗಾಯಿತು. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದ್ದೀನಿ. ತಿಂಡಿಗೆ ಇವತ್ತು ಇಡ್ಲಿ ಚಟ್ನಿ ಮತ್ತು ಬೆಂಡೆಕಾಯಿ ಸಾಂಬಾರು ಇತ್ತು. ಸೊ ಹಾಗಾಗಿ ಸಿಂಪಲಾಗಿ ಇಡ್ಲಿ ಚಟ್ನಿ ಮಾಡಿದೆ. ಮಕ್ಕಳೆಲ್ಲ 8:30ಗೆ ಸ್ಕೂಲ್ಗೆ ಹೋದರು, ಅವರೆಲ್ಲ ಹೋದ್ಮೇಲೆ ನನ್ನ ರೆಗ್ಯುಲರ್ ಕೆಲಸ ಏನೇನು ಮಾಡ್ತೀನೋ ಅದನ್ನೆಲ್ಲ ಮುಗಿಸ್ದೆ. ಏನಪ್ಪ ಇವತ್ತಿನ ಸ್ಪೆಷಲ್ ವ್ಲಾಗ್ನಲ್ಲಿ ಅಂತ ಅಂದರೆ, ನಥಿಂಗ್ ಬಟ್ ಆ್ಯಸ್ ಯೂಶ್ವಲ್ ಇವತ್ತು ಎರಡು ಫಂಕ್ಷನ್ ಇದೆ. ಒಂದು ಹಳೆ ಮನೆ, ನಾವಿದ್ವಲ್ಲ ಹಳೆ ಮನೆ, ಹಳೆ ಮನೆ ಹತ್ರ ಇದ್ದಂಥ ಫ್ರೆಂಡ್, ಸೊ ಕಾಲ್ಡ್ 15 ವರ್ಷದಿಂದ ಗೊತ್ತು, ಅವ್ರದ್ದು ಮನೆ ಗೃಹ ಪ್ರವೇಶ ಇದೆ ಇಲ್ಲೇ 12th ಕ್ರಾಸಲ್ಲಿ, ಅಲ್ಲಿಗೆ ಹೋಗಬೇಕು. ಇನ್ನೊಂದು ಸತೀಶ್ ಫ್ರೆಂಡ್ ಮಗನ ಬೀಗ್ ರೂಟ ಇದೆ. ಇದು ಶುಕ್ರವಾರ ಆಗಿರುತ್ತೆ. ಸೊ ಹಾಗಾಗಿ ಬೆಳಗ್ಗೆದ್ದು ಎಲ್ಲ ಕೆಲಸ ಮುಗಿಸ್ದೆ. ಸೊ ಅವರು ಶುಕ್ರವಾರ ಕುರುಬ್ ಗೌಡಾಸ್ ನಾನ್ ವೆಜ್ ಎಲ್ಲ ತಿಂತಾರೆ. ಸೊ ಮದುವೆಗಂತೂ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಮಂಗಳೂರಲ್ಲಿ ಮದುವೆ ಇಟ್ಕೊಂಡಿದ್ರು. ಸತೀಶ್ಗೆ ಕೆಲಸ ಇದ್ದಿದ್ದ ಕಾರಣ ನಾವು ಮದುವೆಗೆ ಹೋಗಿರಲಿಲ್ಲ. ಸೊ ಹಾಗಾಗಿ ಈಗ ಬಿಗ್ ರೂಟ್ಗೆ ಹೋಗಿ ಬರೋಣ ಮಧ್ಯಾಹ್ನ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ನಾನು ಹೋಗಿ ಮನೆ ಗೃಹ ಪ್ರವೇಶ ಅಟೆಂಡ್ ಮಾಡಿ ಗಿಫ್ಟ್ ಕೊಟ್ಟು ಬರಬೇಕು. ಎಲ್ಲ ಕೆಲಸ ಮುಗಿಸಿದ್ದೀನಿ, ಪೂಜೆ ಮಾಡಬೇಕು. ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಕ್ಕೆ 1 ಅವರ್ ಆಯಿತು. ಎಲ್ಲ ರೆಡಿ ಮಾಡಿದ್ದೀನಿ, ದೀಪ ಒಂದು ಅಂಟಿಸ್ಬೇಕು. ಇದು ಗೋಡನ್ ಪೂಜೆ ಮಾಡೋಕ್ಕೆ ಅಂತ ಹೂವು ಎಲ್ಲ ಎತ್ತಿಟ್ಟಿದ್ದೀನಿ. ಕಾಕಡ ಹೂವು, ಸಾಮಂತಿಗೆ ಹೂವು, ಬಟನ್ಸ್ ರೋಸ್ ಮತ್ತು ಗಣಗಲು ಹೂವು ಅಂತಾರಲ್ಲ, ಅದು ಎಲ್ಲನೂ ತೆಗೆದು ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಗೋಡನ್ ಫಸ್ಟ್ ಮನೇಲಿ ಪೂಜೆ ಮಾಡಿ ಆಮೇಲೆ ಗೋಡನಲ್ಲಿ ಪೂಜೆ ಮಾಡಬೇಕು. ಸತೀಶ್ಗೆ ಕೆಲಸ ಇದೆ, ಬ್ಯುಸಿ ಆ್ಯಸ್ ಯೂಶ್ವಲ್. ಸೊ ಮಂತ್ ಎಂಡ್ ಅಂದರೆ ಬ್ಯುಸಿ ಇರ್ತಾರೆ. ಇನ್ನು ಒಂದು ವಾರಕ್ಕೆ ಆಷಾಢ ಸ್ಟಾರ್ಟ್ ಆಗುತ್ತೆ. ಆಷಾಢ ಬಂದರೆ ಅವರಿಗೆ ಒಂದು ಮಂತ್ ಯಾವುದು ಕೆಲಸಗಳಿರಲ್ಲ, ಅಂದರೆ ಶುಭ ಕಾರ್ಯಗಳು ಯಾವುದೂ ಇರಲ್ಲ, ಸಣ್ಣ ಪುಟ್ಟದ್ದು ಮಾತ್ರ ಇರುತ್ತೆ. ಹಾಗಾಗಿ ತುಂಬ 2 ಡೇಸ್ ಅವ್ರಿಗೆ ಫುಲ್ ಬ್ಯುಸಿ. ನನಗೆ ಒಂದು ಗೃಹ ಪ್ರವೇಶ ಇತ್ತು ಬ್ಯಾಂಗ್ಳೂರ್ ನಾಯಿನಹಳ್ಳಿಲಿ, ಹೋಗೋಣ ಅಂತ ಹೇಳಿದೆ. ಕೆಲಸ ಇದೆ ಅಮ್ಮ, ನೀನು ಬೇಕಿದ್ರೆ ಹೋಗ್ಬಾ ಅಂದರು. ಅದು ಒಂದು ಏನದು ಇನ್ನೂ ಫಿಕ್ಸ್ ಆಗಿಲ್ಲ, ಏನಂತಾರೆ ಆ ಫಂಕ್ಷನ್ಗೆ ಹೋಗ್ಬೇಕಾ ಬೇಡವಾ ಅಂತ. ಬಟ್ ಇವತ್ತಿನ ಫಂಕ್ಷನ್ನ ಕಂಪ್ಲೀಟಾಗಿ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಹೋಗಲಿಲ್ಲ ಅಂದರೆ ದಿನ ಎದ್ದು ಮುಖ ನೋಡೋಂಥದ್ದು. ಸತೀಶ್ ಫ್ರೆಂಡ್ ಮಗನ ಬಿಗ್ರೂಟ, ಅವರು ಬೇಜಾರು ಮಾಡ್ಕೋತಾರೆ. ಕರೆಕ್ಟ್ ಏಜಲ್ಲಿ ಸತೀಶ್ಗೆ ಮದುವೆ ಆಗಿದ್ದಿದ್ರೆ ಅವ್ರ ಮಗನ ಕೂಡ ಇಷ್ಟೊತ್ತಿಗೆ ಮದುವೆ ಏಜಿಗೆ ಬಂದಿರ್ತಾ ಇದ್ರು. ಸೊ ಅಪಾರ್ಟ್ ದಟ್ ಬನ್ನಿ ಈಗ ಬೇಗ ಬೇಗ ಪೂಜೆ, 9:10 15 ಆಗೋಯ್ತು. ಬೇಗ ಬೇಗ ಪೂಜೆ ಮುಗಿಸಿ, ಗೋಡಾನ್ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದು ಸಿಗ್ತೀನಿ, ಸ್ಟೇ ಟ್ಯೂನ್. ಮನೇಲೆಲ್ಲ ಪೂಜೆ ಆದಮೇಲೆ ಹೂ ಎಲ್ಲ ತೊಗೊಂಡು ಗೋಡೌನ್ಗೆ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸತೀಶ್ ತುಂಬ ಬ್ಯುಸಿ ಇದ್ದರು, ಇಲ್ಲ ಅಂದಿದ್ರೆ ಅವರೇ ಮಾಡ್ತಾಯಿದ್ರು. ಸೊ ವೆದರ್ ಮಾತ್ರ ಫುಲ್ ಮೋಡ ಮೋಡ, ಸೋನೆ ಸೋನೆ, ಜಿಟಿ ಜಿಟಿ ಮಳೆ. ಗೋಡೌನ್ಗೆ ಬಂದು ಹೂ ಎಲ್ಲ ಹಾಕಿ ನೆಮ್ಮದಿಯಿಂದ ಧೂಪ ಹಾಕಿ ಗಂಧದ ಕಡ್ಡಿ ಬೆಳಗ್ಗೆ ಪೂಜೆ ಮಾಡಿದೆ. ಸೊ ಅವ್ರ ಕೆಲಸ ಇನ್ನೂ ಮುಗ್ದಿರಲಿಲ್ಲ, ತಿಂಡಿ ತೊಗೊಂಡು ಹೋಗಿದ್ರು. ಸೊ ಸತೀಶ್ನ ತಿಂಡಿ ತಿಂತೀರಾ ಹಾಕೊಡ್ಲಾ ಅಂತ ಕೇಳಿದೆ. ಇಲ್ಲಮ್ಮ ನೀನು ಹೋಗು ದೇವಸ್ಥಾನಕ್ಕೆ, ನಾನು ಕೆಲಸ ಮಾಡ್ತಾಯಿದ್ದೀನಿ, ಆಮೇಲಿಂದ ತಿಂತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಏನು ಹಿಂಸೆ ಕೊಡಲಿಲ್ಲ, ಟೆನ್ಷನಲ್ಲಿ ಒಬ್ಬರೇ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ, ಕೋಪ ಇದ್ದಾಗ ಅಥವಾ ಟೆನ್ಷನ್ ಇದ್ದಾಗ ಮಾತಾಡ್ಸಕ್ಕೆ ಹೋಗಲ್ಲ ನಾನು, ಯಾಕಂದರೆ ಬೇರೆ ಫಸ್ಟ್ರೇಷನ್ಸ್ ಸ್ಟ್ರೆಸ್ ಎಲ್ಲ ತೆಗೆದು ನನ್ನ ಮೇಲೆ ಹಾಕ್ಬಿಡ್ತಾರೆ. ಹಾಗಾಗಿ ನಾನೇನು ಜಾಸ್ತಿ ಅವ್ರನ್ನ ಕೇಳಲಿಲ್ಲ. ನನ್ನ ಪಾಡಿಗೆ ನಾನು ಪೂಜೆ ಎಲ್ಲ ಮುಗಿಸಿ ಹೂ ಎಲ್ಲ ತೊಗೊಂಡು ಟೆಂಪಲ್ಗೆ ಹೋಗಿ ಬರೋಣ ಅಂತ. ಸೊ ನಿಯರ್ ಬೈ ನಮ್ಮನೆ ಹತ್ರ ಇರೋ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಬಂದೆ. ಇವತ್ತು ಶುಕ್ರವಾರ. ಸೊ ಕೋಳಿ ಕುರಿ ಈ ಥರದ್ದೆಲ್ಲ ಬಲಿ ಕೊಡೋರು, ಹರಕೆ ಇರೋರು ಪೂಜೆ ಮಾಡಿಸ್ತಾ ಇದ್ರು, ನೋಡಿ ತುಂಬ ಖುಷಿ ಆಯಿತು. ಸೊ ನಾನು ಕೂಡ ಅಮ್ಮನ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಹೂ ಎಲ್ಲ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಒಂದು 5-10 ನಿಮಿಷ ದೇವಸ್ಥಾನದಲ್ಲೇ ಕೂತಿದ್ದು, ಮಹಾಮಂಗಳಾರತಿ ಎಲ್ಲ ತೊಗೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಅಮ್ಮ ದೇವರೇ ಎಲ್ರಿಗೂ ಒಳ್ಳೇದು ಮಾಡು, ಎಲ್ಲರನ್ನು ಕಾಪಾಡು ಅಂತ ಕೇಳಿಕೊಂಡು ನಾನು ಕೂಡ ಪ್ರದಕ್ಷಿಣೆ ಮುಗಿಸಿ ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ ಎಲ್ಲ ಹುಡುಗರು ತಿಂಡಿ ಎಲ್ಲ ಬಡಿಸಿ ವಾಪಸ್ ಬಂದಿದ್ದರು.
ಸೊ ಅವ್ರ ಕೆಲಸದಲ್ಲಿ ಅವರು ಬ್ಯುಸಿ ಆಗಿದ್ದರು. ಸಣ್ಣ ಪುಟ್ಟ ವಿಡಿಯೋ ಮಾಡ್ಕೊಂಡಿದ್ದೀನಿ, ಡೀಟೇಲಾಗಿ ಮಾಡ್ಕೊಂಡಿಲ್ಲ, ಯಾಕಂದರೆ ಕೆಲಸ ಮಾಡೋರು ಕೆಲಸ ಮಾಡ್ತಿದ್ರು. ನಾನು ಫೋನ್ ಇಟ್ಕೊಂಡು ಹೋದರೆ ಅವ್ರಿಗೂ ಕೂಡ ಮುಜುಗರ ಆಗುತ್ತೆ. ಇವತ್ತು ಏನೇನು ರೆಸಿಪಿ ಇತ್ತು ಅಂದರೆ ಪೂರಿ, ಬಟರ್ ಪನ್ನೀರ್ ಮಸಾಲ ಮತ್ತು ಮಶ್ರೂಮ್ ಬಿರಿಯಾನಿ. ಈಗ ಹಳಸಿನಣ್ಣು ಸೀಸನ್, ಸೊ ಹಳಸಿನಣ್ಣಿನ ಪಾಯಸ, ಮಾವಿನ ಹಣ್ಣಿನ ಸೀಕರಣೆ, ಕಾಯಿ ಹೋಳಿಗೆ, ಎಲ್ಲ ವೆರೈಟೀಸ್ ಇತ್ತು. ಅಮ್ಮ ಕಸ ಸೈಡ್ ಇಟ್ಬಿಡಿ, ಇದೊಂಚೂರು ಕ್ಲೀನ್ ಮಾಡ್ಬಿಡ್ರ ಅಲ್ಲಿ ತನಕ. ಎಲ್ಲ ಅಲ್ಲಲ್ಲೇ ಬಿದ್ದ ಬಿಟ್ರೆ ಸೈಡ್ ಇಟ್ಬಿಡಮ್ಮ, ಕಸ ಬಂದ್ರೆ ಅವ್ರು ತಗೊಂಡೋಗಿ. ನಿಮ್ದೆಲ್ಲ ಡ್ರೆಸ್ ಇಟ್ಕೊಂಡ್ರಾ? ನಿಮ್ದೆಲ್ಲ ಗಿರಿ ಡ್ರೆಸ್ ನಮ್ಮ ಮದ್ದೂರ್ಗೆ ಕೇಟ್ರಿಂಗ್ ಇದ್ದಿದ್ದು. ಸೊ ಅವರು ಊಟ ಎಲ್ಲ ಕಳಿಸಾದ್ಮೇಲೆ ನಾನು ಮನೆಗೆ ಬಂದು ಆಗಲೇ ಹೇಳಿದಾಗೆ ಇವತ್ತು ನಾನು ಇಡ್ಲಿ ಮಾಡಿದ್ದೆ, ಚಟ್ನಿ ಮಾಡಿದ್ದೆ, ಬೆಂಡೆಕಾಯಿ ಹುಳಿ ಜೊತೆ ಇಡ್ಲಿ ತಿನ್ನೋಣ ಅಂತ ಕೂತ್ಕೊಂಡಿದ್ದೀನಿ. ಇಡ್ಲಿ ಎಲ್ಲ ಆದಮೇಲೆ ಮಳೆ ಸ್ಟಾರ್ಟ್ ಆಯಿತು. ತ್ರೀ ಡೇಸಿಂದ ನಮ್ಮ ಮೈಸೂರಲ್ಲಿ ಇದೇ ರೀತಿ ಜಿಟಿ 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 ಮಳೆ ಬರ್ತಾ ಇದೆ. ನಿಮ್ಮ ಕಡೆ ಎಲ್ಲ ಮಳೆ ಆಗ್ತಾ ಇದೆಯಾ? ನಮ್ಮ ಮಂಡ್ಯ ಸೈಡ್ ಮಳೆನೇ ಇಲ್ವಂತೆ. ಸೊ ಈ ಮಳೆ ಮಂಡ್ಯ ಸೈಡ್ ಆಗಲಿ, ಅದು ಒಂದೇ ನನ್ನ ಖುಷಿ. ಫೈನಲಾಗಿ 12 ಗಂಟೆ ರೆಡಿಯಾಗಾಯಿತು, ಸಿಂಪಲಾಗಿ ರೆಡಿಯಾಗಿದ್ದೀನಿ. ಮತ್ತೆ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಬೇಕು. ಇವತ್ತು ನನ್ನ ಮಕ್ಳಿಗೆ ಆಫ್ ಡೇ, ನೋ ಬ್ಯಾಗ್ ಡೇ ಸ್ಕೂಲಿಂದ, ಸೊ ಬೇಗ ಬರ್ತಾರೆ. ನೋಡಿ ಈ ರೀತಿ ಸಿಂಪಲಾಗಿ ಮತ್ತೆ ಬಂದು ಮತ್ತೆ ರೆಡಿ ಆಗಬೇಕಲ್ವ, ಹಾಗಾಗಿ ಫಸ್ಟು ಹೋಗಿ ಮುಯಿ ಕೊಟ್ಟು ಫಂಕ್ಷನ್ ಬಂದಿದ್ದೆ ಅಂತ ಹೇಳಿ ಅಟೆಂಡೆನ್ಸ್ ಹಾಕಿ ಬರೋಣ. ಓಕೆ, ಬೇಗ ರೆಡಿಯಾಗಿ ಬೇಗ ಹೋಗ್ಬಾ, ಬೇಗ ಹೋಗೋಣ ಅಂತ ಹೇಳಿದ್ರು. ರೆಡಿಯಾಗಿ ನಾನು ಈಚೆ ಬರೋಷ್ಟರಲ್ಲಿ ಗಾಡಿ ಎತ್ಕೊಂಡು ಎಲ್ಲ ಹೊರಟೋಗಿದ್ದಾರೆ ನೋಡಿ. ಅಳಸ್ನೆಣ್ಣು ಕಟ್ ಮಾಡಿಕೊಂಡು ಕವರ್ಗಾಕಿ ತೊಗೊಂಬಂದಿದ್ದಾರೆ. ಬಿಸಿ ಬಿಸಿ ಒಬ್ಬಟ್ಟು ಕೂಡ ಮಾಡಿದ್ದಾರೆ. ಬಟ್ ನಾನು ಊಟಕ್ಕೆ ಹೋಗಲ್ಲ, ಮಕ್ಕಳು ಬಂದರೆ ತಿಂತಾರೆ. ಸೊ ನೀನು ಬರೋಷ್ಟ್ರಲ್ಲಿ ನಾನು ಫ್ರೆಶ್ ಅಪ್ ಆಗ್ತೀನಿ ಅಂದರು, ಗಾಡಿ ತೊಗೊಂಡು ಹೋಗಿದ್ದಾರೆ. ಏನು ಮಾಡೋಣ, ಬೇಕಾ ಅಳಸ್ನೇ? ಸಕ್ಕದಾಗಿದೆ ಜಾಕ್ ಫ್ರೂಟ್. ನಾನು ಹೊರಡಬೇಕು ಅನ್ನೋಷ್ಟರಲ್ಲಿ ಗಾಡಿ ತೊಗೊಂಡು ಹೊರಟೋಗಿದ್ರು. ಸೊ ನಾನು ಗಾಡಿ ಬೇಕು ಅಂತ ಕಾಲ್ ಮಾಡಿದೆ, ಬಂದರು. ಹೋಗಿ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ನೀನು ಹೋಗ್ಬಿಟ್ಟು ಬಾ, ನಾನು ಅಷ್ಟರಲ್ಲಿ ರೆಡಿಯಾಗಿರ್ತೀನಿ ಅಂತ ಹೇಳಿದ್ರು. ಗಾಡಿ ತಂದ ಅಲ್ಲಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ, ನಿಯರ್ ಬೈ ನಮ್ಮ ಮನೆ ಹತ್ರನೇ ಇರೋದು. ಹೋಗ್ಬಿಟ್ಟು ಮೈ ಕೊಟ್ಟು ಬರೋಣ. ಓಕೆನಾ? ಸೊ ನಾನು ಇವಾಗ, ಇದು ನನ್ನ ಫ್ರೆಂಡ್ ಅಕ್ಕನ ಮನೆ ಗೃಹ ಪ್ರವೇಶ. ನನ್ನ ಫ್ರೆಂಡ್ ನೀವು ಸುಮಾರು ಸಲ ನನ್ನ ವಿಡಿಯೋದಲ್ಲಿ ಎಲ್ಲ ಕಡೆ ನೋಡಿರ್ತೀರ. ಸೊ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಏನಂದರೆ, ಎಲ್ಲರೂ ನನ್ನ ವಿಡಿಯೋಸ್ ನೋಡ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾರೆ. ಸೊ ನಿಜ, ನೀವು ನನ್ನ ಇನ್ಸ್ಪಿರೇಷನ್, ನಾನು ನಿಮಗೆ ಫ್ಯಾನ್ ಅಂತ ಹೇಳಿದಾಗ ತುಂಬ ಖುಷಿಯಾಗುತ್ತೆ. ಹೋಗಿದ ಕಡೆ ರೆಕಗ್ನೈಸ್ ಮಾಡಿ ಮಾತಾಡಿಸಿದಾಗ ಇವರೇ ನನ್ನ ಫ್ರೆಂಡ್ ಸುಜಾತ ಅಂತ ಹೇಳಿ ಇವರ ಓಲ್ ಫ್ಯಾಮಿಲೀಸ್ ಮೆಂಬರ್ಸ್ ಎಲ್ಲ ನನ್ನ ವಿಡಿಯೋಸ್ ನೋಡ್ತಾರೆ. ಎಲ್ಲರೂ ಕೂಡ ರೀಲ್ ಸ್ಟಾರ್ ಬಂದರು, ಶ್ವೇತಾ ಬಂದರು, ನಮಗೊಂದು ಸೆಲ್ಫಿ ಕೊಡಿ ಅಂತ. ಈ ಸಣ್ಣ ಸಣ್ಣ ಪುಟ್ ಪುಟ್ ಮಕ್ಕಳು ಎಷ್ಟು ಪ್ರೀತಿ ಕೊಟ್ಟರು ಅಂದರೆ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಜಾಸ್ತಿ. ಅವ್ರ ಹತ್ರ ಎಲ್ಲ ಒಂದು ಪುಟ್ಟ ಪುಟ್ಟ ಸೆಲ್ಫಿ ಫೋಟೋಸ್ ಎಲ್ಲ ತೆಕ್ಕೊಂಡೆ ನಾನು. ಹೇಳಿ ಪರವಾಗಿಲ್ಲ, ನಿಜಕ್ಕೂ ಖುಷಿಯಾಗುತ್ತೆ ಈ ಥರ ಸಣ್ಣ ಪುಟ್ಟ ಮಕ್ಕಳು ನಮಗೆ ಪ್ರೀತಿ ಕೊಟ್ಟಾಗ. ಲವ್ ಯು ಕಂದಾಜ್, ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಫೈನಲಿ ಸ್ವಲ್ಪ ಪ್ರಸಾದ ತಿನ್ಕೊಂಡು ಹೋಗು ಅಂತ ಹಿಂಸೆ ಮಾಡಿದ್ರು. ಸೊ ಹಾಗಾಗಿ ಚೂರು ಪ್ರಸಾದ ಬೇಡ ಅನ್ನಬಾರ್ದು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಮನೆ ಕಡೆ ಬಂದೆ. ಬೇಡ ಅಂದರೂ ಕೇಳಲಿಲ್ಲ, ಪ್ರಸಾದ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಬೇಡ ಅನ್ನಬಾರ್ದು. ಸ್ವಲ್ಪ ತಿನ್ಕೊಂಡು ಕುಂಕುಮ ತಾಂಬೂಲ ಎಲ್ಲ ತೊಗೊಂಡು ಮನೆ ಕಡೆ ಹೊರಟೆ.
ಮನೆ ಕಡೆ ಬಂದ ತಕ್ಷಣ ನನ್ನ ಮಕ್ಕಳು ಸ್ಕೂಲಿಂದ ಬಂದಿದ್ರು, ಅವ್ರನ್ನು ಕೂಡ ರೆಡಿ ಮಾಡಿಕೊಂಡು ನಾನು ಕೂಡ ಬೇರೆ ಸ್ಯಾರಿ ಚೇಂಜ್ ಮಾಡಿದೆ. ಅದೇ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿದೆ ಅಷ್ಟೇ. ಒಂದು ಸಣ್ಣ ಪುಟ್ಟ ಸೆಲ್ಫಿ ಕೂಡ ತಗೊಂಡಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ. ತುಂಬ ಅಂತಂದರೆ ಸುಮಾರು ಜನ ನನಗೆ ಎಷ್ಟು ಪ್ರೀತಿ ಕೊಡ್ತೀರಾ ಅಂದರೆ ನನ್ನ ಬರ್ಡೇಲೂ ಅಷ್ಟೇ ತುಂಬ ವಿಶಸ್ನ ಕಳಿಸಿದ್ರಿ. ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಹೀಗೆ ಮಾತಾಡಿಕೊಂಡು ಸತೀಶ್, ನಾನು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಒಂದೇ ಕಲರ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ ನೋಡಿ. ಅವ್ರದ್ದು ಬ್ಲೂ ನಂದು ಬ್ಲೂ ಕಲರ್. ಯಾವುದೋ ಒಂದು ಸೈಟ್ ಎಲಿಗೇಷನ್ ಬಗ್ಗೆ ಮಾತಾಡ್ತಾರೆ ಇವನ್ ಬಿಟ್ಟಿಲ್ಲ, ನಾವೇ ಇದೀವಿ ಇಷ್ಟು ವರ್ಷದಿಂದ ಅಂದ್ಬಿಟ್ಟು ತಗೊಂಡವನೆ. ಆ ಪಕ್ಕದ ಗೇಟ್ ಹಾಕೊಂಡವನಲ್ಲ ಅದು ಕೊಪ್ಪಳವ್ರದು. ಏ ತಗೊಂಡಾಯ್ತು ಅವ್ನು ರಿಜಿಸ್ಟರ್ ಆಗೈತೆ. ಹೀಗೆ ಮಾತಾಡಿಕೊಂಡು ಈಗ ಚೌಟ್ರಿಗೆ ಬಂದು ರೀಚ್ ಆದ್ವಿ. ಸೊ ಬಂದಮೇಲೆ ಸತೀಶ್ ಫ್ರೆಂಡ್ ಅಂತ ಅಂದಮೇಲೆ ನಾವು ಗಿಫ್ಟ್ ಕೊಡಬೇಕಲ್ವಾ ಅವ್ರಿಗೆ. ಹಾಗಾಗಿ ತುಂಬ ರಶ್ ಇದ್ದಿದ್ದ ಕಾರಣ ಸ್ವಲ್ಪ ಹೊತ್ತು ವೇಯ್ಟ್ ಮಾಡಿ ಆಮೇಲೆ ಹೋಗ್ಬಿಟ್ಟು ತುಂಬ ಕ್ರೌಡ್ ಇತ್ತು. ಆ್ಯಕ್ಚುಲಿ ನಾವು ಬಂದಿದ್ದೇ ಲೇಟ್ ಆಗಿತ್ತು, ಎರಡೂವರೆ ಆಗಿತ್ತು. ಆದ್ರೂ ಅಷ್ಟೊಂದು ಸ್ಟೇಜ್ ಮೇಲೆಲ್ಲ ಹೋಗಿ ಆಮೇಲೆ ಇಷ್ಟು ಹೊರಗಡೆ ತುಂಬ ಮಳೆ ಜಿಟಿ ಮಳೆ ಆಗ್ತಾಯಿದೆ. ಅಂಥದ್ರಲ್ಲೂ ನಾವೆಲ್ಲ ಎಷ್ಟು ಬೆವರ್ತಾ ಇದ್ದೀವಿ ನೋಡಿ. ಗಿಫ್ಟ್ ಎಲ್ಲ ಕೊಟ್ಟು ಮಾತಾಡಿಸ್ಕೊಂಡು ಕೈಗೆ ಮುಯ್ಯೆಲ್ಲ ಕೊಟ್ಟು ಅವರು ಊಟ ಮಾಡ್ಕೊಂಡೋಗಿ ಅಂತ ತುಂಬ ಹಿಂಸೆ ಕೊಟ್ಟರು. ಸೊ ಈಗ ಫೈನಲಿ ತುಂಬ ದಿನ ಆಗಿತ್ತು, ನಾನ್ ವೆಜ್ ಕೂಡ ತಿಂದೇ ಇಲ್ಲ ನಾವು, ತುಂಬ ದಿನವೇ ಆಗಿದೆ. ಹಾಗಾಗಿ ಇವತ್ತು ನಾನ್ ವೆಜ್ ತಿನ್ನೋಣ ಅಂತ ಬಂದಿದ್ದೀವಿ. ಆಮೇಲೆ ನೀವು ಅನ್ಬೋದು ಏನು ಸಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ರಿ ಈಗ ನಾನ್ ವೆಜ್ಗೆ ಬಂದಿದ್ದೀರಾ ಅಂತ. ಪೂಜೆಗೆ ಹೋಗಿದ್ದಷ್ಟೇ ನಾನು. ನಿಜ ಹೇಳಬೇಕು ಅಂದರೆ ನನಗೆ ತೀರ್ಥ ಮತ್ತು ಅದು ಸಜ್ಜಿಗೆ ಅದೆಲ್ಲ ಪ್ರಸಾದ ಸಿಗಲೇ ಇಲ್ಲ. ಅದು ಸಿಗೋಕ್ಕೂ ಪುಣ್ಯ ಇರಬೇಕು. ಖಾಲಿಯಾಗಿತ್ತು ಅಷ್ಟೇ, ಬೇರೇನಿಲ್ಲ. ಸೊ ಅಲ್ಲೂ ಸ್ವಲ್ಪ ಪ್ರಸಾದ ಊಟ ತಿಂದಿದ್ದೆ, ಚೂರು ತಿಂದಿದ್ದೆ. ಸೊ ಇಲ್ಲೂ ಅಷ್ಟೇ ಸ್ವಲ್ಪ ಹಾಕಿಸ್ಕೊಂಡೆ. ವೆರೈಟೀಸು ತುಂಬ ಇತ್ತು. ತಟ್ಟೆ ಇಡ್ಲಿ, ಚಿಬ್ಬ ಇಡ್ಲಿ ಅಂತಾರಲ್ಲ, ಚಿಬ್ಬ ಇಡ್ಲಿ, ಬೋಟಿ ಗೊಜ್ಜು, ಆಮೇಲೆ ಸೂಪು, ಕಾಲ್ ಸೂಪು, ಆಮೇಲೆ ಫಿಶು, ಚಿಕನ್ನು, ಮಟನ್ ಬಿರಿಯಾನಿ ತುಂಬ ಇತ್ತು. ಊಟ ಚೆನ್ನಾಗಿತ್ತು. ನಾನು ಸ್ವಲ್ಪ ತಿಂದೆ ಅಷ್ಟೇ, ಮಿಕ್ಕಿದೆಲ್ಲ ಸತೀಶ್ಗೆ ಕೊಟ್ಬಿಟ್ಟೆ. ಸಣ್ಣ ಪುಟ್ಟ ಫೋಟೋ ಶೂಟ್ ಮಾಡ್ಕೊಂಡ್ವಿ, ಫೋಟೋ ಲ್ಯಾಬಲ್ಲಿ ಎಲ್ಲ ಮಾಡಿಕೊಂಡು ಗಿಫ್ಟ್ ಎಲ್ಲ ಕೊಟ್ಟು ಮಾತಾಡಿಸ್ಕೊಂಡು ಈಗ ಫೈನಲಿ ಮನೆ ಕಡೆ ಹೊರಡ್ತಾ ಇದ್ದೀವಿ. ಯಾಕಂದರೆ ಸತೀಶ್ಗೆ ಕಾಲ್ ಮೇಲೆ ಕಾಲ್ ಬರ್ತಾನೇ ಇತ್ತು. ಅವರಂತೂ ಫ್ರೀ ಇಲ್ಲ ಇನ್ ಟೂ ತ್ರೀ ಡೇಸ್ ತನಕ. ಅವ್ರು ಯಾವಾಗಲೂ ತುಂಬ ಬ್ಯುಸಿ ಆಗಿರ್ತಾರೆ. ಸೊ ಬಂದ್ಬಿಟ್ಟು ಒಂದು 5-10 ನಿಮಿಷ ರೆಸ್ಟ್ ಮಾಡೋಕ್ಕೂ ಬಿಡಲಿಲ್ಲ ನಾನು. ಒಂದು ರೀಲ್ಸ್ ಮಾಡೋಣ ಬನ್ನಿ, ಸ್ವಲ್ಪ ಸ್ಮೈಲ್ ಮಾಡಿ ಒಂದು ರೀಲ್ಸ್ ಮಾಡೋಣ ಅಂತ ಹಿಂಸೆ ಕೊಟ್ಟು ಎಳ್ಕೊತಾ ಇದ್ದೆ. ಅಷ್ಟರಲ್ಲಿ ಅವ್ರಿಗೆ ಕಾಲ್ ಬಂತು, ದಯವಿಟ್ಟು ನೀನು ಏನಾದರೂ ಮಾಡ್ಕೊ, ನನ್ನಂತೂ ಬಿಟ್ಬಿಡು, ನನ್ನಂತೂ ಮದ್ಯಕ್ಕೆ ತರಬೇಡ, ನೀನು ಪಾಡಿಗೆ ನೀನು ಇಷ್ಟ, ನೀನು ಏನಾದರೂ ಮಾಡ್ಕೊ, ನಾನು ನಿನ್ನನ್ನು ಮಾಡಬೇಡ ಅಂತೀನ, ನನ್ನಂಗೆ ಯಾಕೆ ಹಿಂಗೆ ಹಿಂಸೆ ಕೊಡ್ತೀಯಾ, ನನ್ನ ಪಾಡಿಗೆ ನನಗೆ ಇರಕ್ಕೆ ಬಿಡು ಅಂತ ಹೇಳ್ತಿದ್ರು. ಬಟ್ ನಾನು ಅಷ್ಟು ಸುಲಭವಾಗಿ ಈಸಿಯಾಗಿ ಬಿಟ್ಬಿಡ್ತೀನ, ನೀವು ಕೂತಂಗೆ ಕೂತ್ಕೊಳ್ಳಿ, ನಾನು ಒಂದು ವಿಡಿಯೋ ಮಾಡ್ಕೋತೀನಿ ಅಂತ ಹೇಳಿ ಹಿಂಸೆ ಎತ್ಕೊಂಡು ಹಂಗೋ ಹಿಂಗೋ ಪರದಾಡ್ಕೊಂಡು ಒಂದು ವಿಡಿಯೋ ಮುಗಿಸ್ದೆ. ಅಷ್ಟರಲ್ಲಿ ಇವರಿಬ್ಬರು ಫೈಟಿಂಗ್ ನೋಡಿ ನನಗೆ ರಜಾನೂ ಬೇಡ, ಇವರಿಬ್ಬರು ಮನೆಗೆ ಬರೋದು ಬೇಡ ಅನಿಸುತ್ತೆ. ಒಂದು ಟೈಮ್ ನಾನು ಹಾಗೆ ರೇಗಿಸ್ತಾ ಇದ್ದೆ, ಸ್ವಲ್ಪ ತಿಂದಿದ್ದು ಜಾಸ್ತಿ ಆಯಿತಾ, ತಿಂದಿದ್ದೆಲ್ಲ ಜೀರ್ಣ ಮಾಡ್ತಾ ಇದ್ದೀರಾ, ಇಬ್ಬರು ಕೂತ್ಕೊಂಡು ಅಂತ ಚೆನ್ನಾಗಿ ರೇಗ್ತಾ ಇದ್ದೆ. ಬೆಳಗ್ಗೆಯಿಂದ ಟೈರ್ಡ್ ಆಗಿದ್ದೀನಿ, ಒಂದು 5-10 ನಿಮಿಷ ಫ್ರೀಯಾಗಿ ನಿದ್ದೆ ಅಂತೂ ಬರಲ್ಲ, ಬಟ್ ಕೂತ್ಕೊಂಡು ಮೆಸೇಜಿಗೆ ರಿಪ್ಲೈ ಮಾಡೋಂಥದ್ದು ಅಥವಾ ಏನೋ ಎಡಿಟಿಂಗ್ ಮಾಡ್ಕೊಳ್ಳೋ ಅಂಥದ್ದು ಏನಾದರೂ ಮಾಡ್ಕೊಳ್ಳೋಣ ಅಂದರೆ ಇವರಿಬ್ಬರು ಕಿತಾಪತಿ ನಿಲ್ಲೋದೇ ಇಲ್ಲ. ಸೊ ಇವರಿಬ್ಬರಿದ್ದಾಗ ನಾನು ಇವಾಗ ಯಾವುದೇ ರೀತಿ ಯೂಟ್ಯೂಬ್ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಹೋಗೋದೇ ಇಲ್ಲ, ಯಾಕಂದರೆ ವಾಯ್ಸ್ ಓವರ್ ಕೊಡೋಕ್ಕೂ ಇವರಿಬ್ಬರು ಬಿಡೋದಿಲ್ಲ. ನೋಡಿ ಫ್ರೆಂಡ್ಸ್, ಹೊರಗಡೆ ಜಿಟಿ 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 ಮಳೆ ಗೊತ್ತಾ, ನೋಡಿ ನನ್ನ ಮುಖ ಉತ್ತರ ನೋಡಿ, ಎಷ್ಟು ಬೆವರ್ತಾ ಇದ್ದೀನಿ ನೋಡಿ. ನೋಡಿದ್ರ ಬರ್ಡರೆ ಊಟ, ಊಟ ಮಾತ್ರ ಸಕ್ಕತ್ತಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಬಂದ ಮೇಲೆ ಸಂಜೆ ಕೆಲಸ ಮಾಡ್ತಾಯಿದ್ದೀನಿ, ಬಟ್ಟೆ ಐರನ್ ಮಾಡಬೇಕು. ಸೊ ನೈಟ್ ಊಟಕ್ಕೆ ಚಪಾತಿ ಹಿಟ್ಟೆ ಕಲಸಿಟ್ಟೆ, ಯಾಕಂದರೆ ಸಂಜೆ ಮಕ್ಕಳಿಗೆ ಓದಿಸೋದು ಬರೆಸೋದು ಆಮೇಲೆ ವಾಕ್ ಹೋಗಬೇಕು, ಸೊ ಬ್ಯುಸಿ ಆಗಿಬಿಡ್ತೀನಿ ಅಂತ. ಸ್ವಲ್ಪ ಸಾಂಬಾರಿತ್ತು, ಬಿಸಿ ಮಾಡ್ತಾಯಿದ್ದೀನಿ, ಜೊತೆಗೆ ಹಾಲು ಕೂಡ ಕಾಯ್ತಾ ಇದೆ, ಕಾಫಿ ಮಾಡಬೇಕು. ಸೊ ಎಲ್ಲ ಕೆಲಸ ಮಾಡಿ ಮುಗಿಸಿ ಐರನ್ ಮಾಡುವಾಗ ಸಿಗ್ತೀನಿ. ಓಕೆ,
ಇವತ್ತಿನ ದಿನ ಹೇಗೋಯ್ತೋ ನಿಜವಾಗ್ಲೂ ನಂಗೆ ಗೊತ್ತಾಗಲಿಲ್ಲ, ಎಷ್ಟು ಬೇಗ ಸಂಜೆ ಆಗೇ ಹೋಯ್ತು. ಸೊ ಇವಳಿಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಓದ್ಸೋಣ, ಬುಕ್ ತೆಗಿ ಅಂತ ಹೇಳಿ, ಏನೇನು ಕೊಟ್ಟಿದ್ದಾರೆ ಹೋಮ್ವರ್ಕ್ಸ್ ಎಲ್ಲ ಚೆಕ್ ಮಾಡೋಣ ಅಂತ ಹೇಳಿ ನೋಡ್ತಾ 5:30 ಆಗೇ ಹೋಯ್ತು. ಅವಳಿಗೆ ಒಂದು ಹಾಫ್ ಆನ್ ಅವರ್ ಓದಿಸ್ಕೊಂಡು ಕೂತಿದ್ದು. ಸತೀಶ್ಗೆ ಒಂದು ಲೋಟ ಹಾಲು ಕೊಡೋಣ ಅಂತ ಹೇಳಿ ಹಾಲು ಕಾಯಿಸ್ಕೊಂಡು ನಾನು ಮತ್ತೆ ವಾಕ್ ಹೋಗಬೇಕಲ್ವಾ, ಅದಕ್ಕಾಗಿ 6 ಗಂಟೆ ಎಕ್ಸಾಕ್ಟಾಗಿ ನನ್ನ ಬ್ಯಾಕ್ಗ್ರೌಂಡ್ ನೋಡಿ ಎಲ್ಲ ಕೆಲಸ ಮುಗೀತು. ಐರನ್ ಮಾಡಾಯಿತು, ಕಾಫಿ ಮಾಡಿ ಕುಡ್ದಾಯಿತು, ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟಾಯಿತು, ಯೂನಿಫಾರ್ಮ್ ಶೂಸ್ ಎಲ್ಲ ವಾಶ್ ಮಾಡಾಯಿತು. ಸೊ ನನ್ನ ಮಗ ಟ್ಯೂಷನಿಗೆ ಹೋದ, ಈಗ ನನ್ನ ಮಗಳನ್ನ ಕರ್ಕೊಂಡು ವಾಕ್ ಹೋಗ್ತಾ ಇದ್ದೀನಿ. 1 ರೌಂಡ್ ಮಧ್ಯಾಹ್ನ ತಿಂದಿದ್ದು ಯವಿ ಆಗಿದೆಯಲ್ವಾ, ಸೊ ಜೀರ್ಣ ಆಗಬೇಕಲ್ವಾ, ಹಾಗಾಗಿ ವಾಕ್ ಮಾಡ್ಕೊಂಡು 1 ಅವರ್ ಬರೋಣ. ಬನ್ನಿ, ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಓಕೆನಾ? ಅವ್ರಿಗೂ ಕೂಡ 1 ಕಪ್ ಹಾಲು ಇಟ್ಕೊಂಡು ಬಂದೆ. ಸೊ ಖಾರ ಬುಂದಿ ಆರ್ಡ್ರ್ ಇತ್ತು, ಖಾರ ಬುಂದಿ ಆರ್ಡ್ರ್ ಮಾಡಿ ಪ್ಯಾಕಿಂಗ್ ಮಾಡಬೇಕಾಗಿತ್ತು. ಸೊ ಹುಡುಗರೆಲ್ಲ ಮಾಡ್ತಾಯಿದ್ರು, ಇವ್ರಿಗಂತೂ ಕಾಲ್ ಕಾಲ್ ಕಾಲ್. ನನಗೆ ಅವ್ರಿಗೆ ಫೋನ್ ಬಂದರೆ ನನಗೆ ಟೆನ್ಷನ್ ಆಗಿಬಿಡುತ್ತೆ, ಯಾಕಂದರೆ 12 ಗಂಟೆ ರಾತ್ರಿ, 10:30 ರಾತ್ರಿ, 11:30 ರಾತ್ರಿ, ಟೈಮಿಂಗ್ಸೇ ಇಲ್ಲ ಫೋನ್ಗೆ. ಸೊ 3 ಕಿಲೋಮೀಟರ್ಸ್ ಆಗಿದೆ, ಇನ್ನು 1.5 ಕಿಲೋಮೀಟರ್ಸ್ ಬ್ಯಾಲೆನ್ಸ್ ಇದೆ. ಬೆಳಗ್ಗೆದು ಮತ್ತು ಇವಾಗ ಎಷ್ಟು ವಾಕ್ ಮಾಡಿದ್ದೀನಿ ಅನ್ನೋದನ್ನು ಕೌಂಟ್ ಮಾಡಿ ಆ ವಿಡಿಯೋ ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ. ಇವಾಗ ನೋಡಿ ವೆದರ್ ಹೆಂಗಿದೆ ಅಂತ. ಜಿಟಿ ಮಳೆ ಇತ್ತು 2 ಡೇಸಿಂದ, ಇವಾಗ ಸ್ವಲ್ಪ ಬಿಸಿಲು ಬರ್ತಾಯಿದೆ. ಏನು ಮಾಡ್ತಾರೆ ಮಾಡ್ತಾರೆ ನೋಡಿ, ನೀನಿದ್ರೆ ತಾನೇ ಇಲ್ಲಿ. ನೀನು ನಾನೇನು ಕೊಡಲ್ಲ, ನನ್ನ ಹತ್ರ ದುಡ್ಡಿಲ್ಲ ಗಿಫ್ಟ್ ಕೊಡೋಕ್ಕೆ, ನಾನೇನು ಕೊಡಲ್ಲ. ಬರ್ತಡೇನೂ ಇಲ್ಲ, ಏನೂ ಮಾಡಲ್ಲ, ಮಾಡಲ್ಲ ಅಂದ್ಮೇಲೆ ಮಾಡಲ್ಲ. ನೆಟ್ಟಕ್ಕೆ ಸೈಕಲ್ ಹೊಡ್ಕೊಂಡು ಬಾ, ಕೋತಿ ಥರ ಆಗ್ಬಿಡ ರೋಡಲ್ಲಿ. ಏನೋ ಮಾತಾಡಬೇಕು ಅಂತ ಅಂದ್ಕೊಂಡೆ. ಏನು ಗೊತ್ತಾ, ಸುಮಾರು ಜನ ಸಿಸ್ಟರ್ಸ್ಗೆ ಒಂದು ದೊಡ್ಡ ಕ್ವೆಶನ್ ಮಾರ್ಕ್, ಡೈಲಿ ವಾರ ಮಾಡ್ತೀನಿ ಪೂಜೆ ಮಾಡ್ತೀನಿ ಅಂತೀರಾ, ನೀವು ಪೀರಿಯಡ್ಸ್ ಆಗಲ್ವಾ ಪೀರಿಯಡ್ಸ್ ಆಗಲ್ವಾ ಅಂತ. ಸೊ ಎಷ್ಟು ಜನ ಇದೇ ಕ್ವೆಶನ್ಗೆ ರಿಪೀಟೆಡ್ ರಿಪೀಟೆಡ್ ಕೇಳಿದ್ದೀರಾ ಅಂದರೆ, ನಾನು ನಿಮ್ಮ ಥರ ಹುಡುಗಿ ಮೀನ್ಸ್ ನೀವು ಅಂದ್ಕೊಂಡಷ್ಟು ಏನು ನಂಗೆ ಏಜ್ ಆಗಿಲ್ಲ, ನಾನು ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ಪೀರಿಯಡ್ ಆಗ್ತೀನಿ ಆಯಿತಾ. ಸೊ ಪೀರಿಯಡ್ ಆಗಿ ವಾರ ಪೂಜೆ ಮಾಡಲ್ಲ ನಾನು 5 ಡೇಸ್ ತನಕ, ಹಸ್ಬೆಂಡು ಕೂಡ ಬ್ಯುಸಿ ಇರ್ತಾರೆ, ಅವರು ಕೂಡ ಮಾಡೋದಿಲ್ಲ. ನಾನು ಪೀರಿಯಡ್ಸ್ ಆದಾಗ ಪೂಜೆ ಮಾಡಲ್ಲ. ನಾನು ವಾರ ಪೂಜೆ ಮಾಡಿದ್ದಿನ ವಿಡಿಯೋ ಮಾಡಿರುವಾಗೆಲ್ಲ ನಾನು ಪೀರಿಯಡ್ ಇರಲ್ಲ. ಸೊ ನಿಮಗೆ ಕ್ಲಾರಿಫೈ ಬಂತು ಅಂತ ಅನ್ಕೋತೀನಿ. ಒಂದಿನ ಪೀರಿಯಡ್ ಆದಾಗಲೇ ಒಂದಿನ ವಿಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ? ಯಾಕೆ ಈ ಟಾಪಿಕ್ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಸುಮಾರು ಜನ ಪ್ರತಿ ಸತಿ ಅವರಿಗೆ ಡೌಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಕೇಳಿದ್ದೆ ಕ್ವಶನ್ಸ್ ರಿಪೀಟ್ ಮಾಡ್ತಾ ಇರ್ತಾರೆ, ಅದಕ್ಕೆ ಅವರಿಗೆ ಹೇಳ್ತಾ ಇರೋದು. ಅಂಥ ಟೈಮಲ್ಲಿ ನಾನು ವಿಡಿಯೋನೂ ಮಾಡಿಲ್ಲ, ಪೂಜೆನೂ ಮಾಡೋದಿಲ್ಲ, ನಮ್ಮ ಮನೇಲಿ ಯಾರೂ ಮಾಡೋದಿಲ್ಲ. ಸತೀಶ್ಗೇನಾದರೂ ಹೇಳಿದ್ರೆ ಇವನ್ ಅವರು ಗೋಡನ್ ಪೂಜೆ ಮಾಡ್ಕೋತಾರೆ, ನಾನು ಗೋಡನ್ ಪೂಜೆ ಮಾಡ್ಕೋತೀನಿ ಬಿಡು ಅಂತಾರೆ. ಅಂಥ ಟೈಮಲ್ಲಿ ನಾನು ತುಂಬ ಸೊಂಟ ನೋವು ಹೊಟ್ಟೆ ನೋವು ಈ ಥರ ಎಲ್ಲ ಇರುತ್ತೆ. ಸೊ ಅಮ್ಮನಿಗೂ ಅಷ್ಟೇ, ತುಂಬ ಬ್ಲೀಡ್ ಈ ಥರದ್ದೆಲ್ಲ ಹೆವಿ ಆಗ್ತಾಯಿತ್ತು. ಹಾಗಾಗಿ ನನಗೂ ಅಷ್ಟೇ, ತುಂಬ ಬ್ಲೀಡೆಲ್ಲ ಆಗುತ್ತೆ. ಸ್ವಲ್ಪ ಜನ ಮುಜುಗರ ಪಟ್ಕೋತಾರೆ ಈ ಥರದ್ದೆಲ್ಲ ಮಾತಾಡೋಕ್ಕೆ, ಮುಜುಗರ ಅಂತಲ್ಲ, ನಿಮ್ಮ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡ್ತಾರದಷ್ಟೇ. ಸೊ ನಾನು ಪೀರಿಯಡ್ಸ್ ಆಗ್ತೀನಿ, ಪೀರಿಯಡ್ಸ್ ಆದಾಗ ನಾನು ವಾರ ಪೂಜೆ ಮಾಡೋದಿಲ್ಲ, ಓಕೆನಾ? ಇವತ್ತು ಯವಿ ಅಂದರೆ 14,050 ಹೆಜ್ಜೆ ನಾನು ನಡೆದಿದ್ದೀನಿ, 10.3 ಕಿಲೋಮೀಟರ್ಸು. ತುಂಬ ಸುಸ್ತಾಯಿತು, ಕಾಲೆಲ್ಲ ಪೇಯ್ನ್ ಬರ್ತಾಯಿತ್ತು ನನಗೆ. ಸೊ ನನ್ನ ಮಗಳು ಚಿಪ್ಸ್ ತಿಂತಾಯಿದ್ಲು. ಏನು ಸಿಸ್ ಕೈಯಲ್ಲಿ ಇಟ್ಕೊಂಡು ತಿಂತಾಯಿದ್ದೀರಾ ಅಂತ ಅನ್ಬೇಡಿ, ಅವಳು ತಿಂತಾಯಿದ್ದಿದ್ರಲ್ಲಿ ಕಿತ್ಕೊಂಡು ಅದು ಎತ್ಕೊಂಡು ನಾನು ತಿಂತಾಯಿದ್ದೀನಿ. ನಮಗೆ ತಿನ್ನಬೇಕು ಅಂತ ಅನಿಸೋದಿಲ್ಲ, ಬಟ್ ಯಾರಾದರೂ ತಿನ್ನುವಾಗ ನಾವು ತಿನ್ನಬೇಕಲ್ಲಪ್ಪ ಅಂತ ಅನಿಸುತ್ತೆ. ಸೊ ನಂದೇ ಯೂಟ್ಯೂಬ್ ಚಾನಲ್ ಹಾಕ್ಕೊಂಡು ನಂದೇ ವಿಡಿಯೋಸ್ ಎಲ್ಲ ಹಾಕ್ಕೊಂಡು ನೋಡಿಕೊಂಡು
ಒಂದು ಸ್ವಲ್ಪ ತಿಂದೆ ಅಷ್ಟೇ, ಯಾಕಂದರೆ ಮತ್ತೆ ತಿಂದರೆ ಮತ್ತೆ ದಪ್ಪ ಆಗ್ಬಿಡ್ತೀನಿ. ನೈಟ್ ಊಟಕ್ಕೆ ಆ್ಯಸ್ ಯೂಶ್ವಲ್ ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿ ಮಾತ್ರ ತುಂಬ ಉಬ್ಬಿ ಬಂದಿತ್ತು, ಕಾಂಬಿನೇಷನ್ ಬೆಂಡೆಕಾಯಿ ಹುಳಿ ಇತ್ತು ಬೆಳಗ್ಗೆ ಮಾಡಿದಂಥದ್ದು. ಸೊ ಅದನ್ನೇ ಬಿಸಿ ಮಾಡಿ ತುಂಬ. ನಮ್ಮನೇಲಿ ಸಾಂಬಾರ್ ಈ ಥರ ಗ್ರೇವಿಗಳು ಬೇಗ ಖಾಲಿಯಾಗೋದಿಲ್ಲ. ಪಾತ್ರೆ ನೋಡಿ ಫ್ರೆಂಡ್ಸ್, ಎಷ್ಟು ಪಾತ್ರೆ ಗುಡ್ಡೆ ಹಾಕಿದ್ದಾವೆ ಅಂತ. ಬೇಗ ಬೇಗ ಚಪಾತಿ ಮಾಡಿಟ್ಟು, ಮಕ್ಕಳಿಗೆಲ್ಲ ಊಟ ಕೊಟ್ಟು, ಬಿಸಿನೀರು ಕಾಯಿಸಿಟ್ಟು, ಅವರಿಬ್ಬರನ್ನು ಮಲಗಿಸಿ, ನಾನು ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಬರಬರ ಅಂತ ಉಜ್ಜಾಗ್ತೆ. ಬೇಗ ಆಗ್ಬಿಡ್ಬೇಕು ನನಗೆ ಕೆಲಸಗಳು. ಮತ್ತು ಪಾತ್ರೆ ಎಲ್ಲ ಸೋಸಿ, ನೀರೆಲ್ಲ ಒರೆಸಿ, ಕಬೋರ್ಡ್ ಅದು ಯಾವ ಜಾಗದಲ್ಲಿತ್ತು ಆ ಜಾಗಕ್ಕೆ ಪ್ಲೇಸ್ ಮಾಡಿದ್ರೆ ಏನೋ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಾನು ಯಾವಾಗಲೂ ಇಷ್ಟೇ, ಎಷ್ಟೇ ಟಯರ್ಡ್ ಆದರೂ ಆ ಕೆಲಸ ಅಲ್ಲಿಂದಲ್ಲೇ ಮುಗಿಸ್ಬಿಡ್ಬೇಕು. ಸೊ ನಾನು ಕೂಡ ಚಪಾತಿ ಹಾಕ್ಕೊಂಡು ತಿನ್ನೋಣ ಅಂತ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಸತೀಶ್ ಇರಲಿಲ್ಲ, ಆಲ್ರೆಡಿ ಚೌಟ್ರಿಗೆ ಹೋಗಿದ್ರು, ಅವ್ರು ಬರೋದಿನ 12:30 ಆಗುತ್ತೆ ಅಂತ ಹೇಳಿ ಅವ್ರಿಗೂ ಕೂಡ ಆಟ್ ಬಾಕ್ಸ್ಗೆ ಚಪಾತಿ ಹಾಕಿಟ್ಟು ನಾನು ಕೂಡ ತಟ್ಟೆಗೆ ಹಾಕ್ಕೊಂಡು ತಿಂದೆ. ಎಷ್ಟು ಬೇಗ ತಿಂದುಬಿಟ್ಟೆ ಅನ್ನಿಸ್ತು ನೋಡಿ, ತಟ್ಟೆ ಫುಲ್ಲು ಖಾಲಿ ಆಗಿಬಿಟ್ಟಿದೆ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವ್ಲಾಗ್. ಐ ಥಿಂಕ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ. ಬಾಯ್ ಬಾಯ್.